ಹೊರಗೆದರಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ. ರಾಮನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಭೆಯನ್ನ ಮಾಡಿದ್ದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಆರ್ ಮಂಜುನಾಥ್ ಅವರು ಭಾಗಿಯಾಗಿದ್ದಾರೆ. ಹಾಗೆಯೇ ಸಿಪಿ ಯೋಗೇಶ್ವರ್, ಮಾಜಿ ಶಾಸಕ ಮಂಜುನಾಥ್ ಭಾಗಿಯಾಗಿದ್ದು ಸಭೆಯಲ್ಲಿ ಜೆಡಿಎಸ್ನ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದಾರೆ. ರಾಮನಗರದಲ್ಲಿ ಈಗಾಗಲೇ ಬಿಜೆಪಿ ಸಭೆಯನ್ನ ಮಾಡ್ತಾ ಇದ್ದು ಈಗಾಗಲೇ ಡಾಕ್ಟರ್ ಸಿಆರ್ ಮಂಜುನಾಥ್ ಅವರ ವಿರುದ್ಧವಾಗಿ ಅಲ್ಲಿ ಇರುವಂತದ್ದು, ಅವರ ಪ್ರತಿಸ್ಪರ್ಧಿಯಾಗಿ ಇರುವಂತದ್ದು ಡಿಕೆ ಸುರೇಶ್ ಅವರು. ಸೊ ಯಾವ ರೀತಿ ರಣತಂತ್ರವನ್ನ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ಎಲ್ಲಾ ಲೆಕ್ಕಾಚಾರಗಳನ್ನ, ತಂತ್ರಗಾರಿಕೆಯನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಸ್ಥಳೀಯ ಜೆಡಿಎಸ್ ಮುಖಂಡರು ಕೂಡ ಪಾಲ್ಗೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಸಭೆ ಅಂದ್ರೆ ಮೈತ್ರಿ ಅಭ್ಯರ್ಥಿ, ಇಲ್ಲಿ ಬಿಜೆಪಿ ಅಭ್ಯರ್ಥಿ ಆದರೂ ಕೂಡ ಇಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಈಗಾಗಲೇ 28 ಕ್ಷೇತ್ರಗಳಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರೋದು ಜೆಡಿಎಸ್ ಇರೋದ್ರಿಂದ ಇಲ್ಲಿ ತಾವು ಯಾವ ರೀತಿಯಾಗಿ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ರಣತಂತ್ರವನ್ನು ಹೆಣೆಯಲಾಗ್ತಿದೆ. ಇದು ಒಂದು ದೊಡ್ಡ ಕ್ಷೇತ್ರ, ಇಲ್ಲಿ ಆನೇಕಲ್ಲಿಂದ ಪ್ರಾರಂಭವಾಗಿ ಗುಣಗಲ್ ತನಕ, ಹುಲಿಯೂರು ದುರ್ಗ ತನಕ ಹೋಗುತ್ತೆ. ಆಲ್ರೆಡಿ ಇವತ್ತು ಈ ಚಾಲನೆ ಕೊಟ್ಟಿದೆ, ಅಂದರೆ ಅಧಿಕೃತವಾಗಿಯೇ ಕೊಟ್ಟಿದೆ. ಈಗ ಆರ್ ಆರ್ ನಗರದಲ್ಲಿ ಮೀಟಿಂಗ್ ಆಗಿದೆ. ಇವತ್ತು ಸಂಜೆ 5 ಗಂಟೆಗೆ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೃಷ್ಣಪ್ಪ, ಎಮ್ ಎಲ್ ಎ ಕೃಷ್ಣಪ್ಪನವರು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರಚಾರ ಪ್ರಾರಂಭ ಆಗಿದೆ. ಇದು ಒಂದು ದೊಡ್ಡ ಕ್ಷೇತ್ರ, ಇಲ್ಲಿ ಆನೇಕಲ್ಲಿಂದ ಪ್ರಾರಂಭವಾಗಿ ಗುಣಗಲ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದೆ. ಸಹೋದರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಮಾಡ್ತಿದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರ ಜೊತೆ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸದಾಶಿವನಗರದ ಡಿಕೆ ಸುರೇಶ್ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ಮಾಗಡಿ ಬಾಲಕೃಷ್ಣ, ಆನೇಕಲ್ ಶಿವಣ್ಣ, ಕುಣಿಗಲ್ ರಂಗನಾಥ್, ಎಂಎಲ್ಸಿಗಳಾದ ಪುಟ್ಟಣ್ಣ, ಎಸ್ ರವಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಡಿಕೆಶಿ, ಬಿಜೆಪಿ ಜೆಡಿಎಸ್ ಪಕ್ಷದಿಂದ ನಮ್ಮ ಪಾರ್ಟಿ ಸೇರೋಕೆ ಟ್ರೈ ಮಾಡ್ತಿದ್ದಾರೆ, ಅದನ್ನೇ ಚರ್ಚೆ ಮಾಡಿದ್ವಿ. ಈಗ ದೇವೇಗೌಡರು, ಕುಮಾರಸ್ವಾಮಿ ಬಿಜೆಪಿ ಸೇರಿದ್ರಿಂದ ಜೆಡಿಎಸ್ ಕಾರ್ಯಕರ್ತರು ಆತಂಕದಿಂದ ನಮ್ಮನ್ನು ಸಂಪರ್ಕಿಸುತ್ತಿದ್ದಾರೆ ಅಂತ ಹೇಳಿದರು. ಎಲ್ಲ ಈಗ ದಡ ಇಲ್ವಲ್ಲ, ಅದಕ್ಕೇನಪ್ಪ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದಿಂದನೇ ಬಿಜೆಪಿ ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಪಾಪ ಕೆಲವು ಕಾರ್ಯಕರ್ತರೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವರೆಲ್ಲ ಬಂದು ನಮ್ಮವ್ರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ, ನನ್ನ ಹತ್ರನೂ ಸಂಪರ್ಕ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಈಗ ಪಾಪ ಅವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಈಗ ಪಾಪ ಅವ್ರಿಗೆ ಮುಂದಿನ ಭವಿಷ್ಯ ನೋಡ್ತಾರಲ್ಲ, ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರಿಗೆಲ್ಲ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಆಸೆ ಬಂದಿದೆ. ನಾವು ಎಲ್ಲ ಮರೆತು ಅವ್ರನ್ನೆಲ್ಲ ನಮ್ಮ ಪಾರ್ಟಿಗೆ ಹಳ್ಳಿ ಮಟ್ಟದಲ್ಲಿ ಯಾರ್ಯಾರು ಕಾರ್ಯಕರ್ತರು ಇದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದೆ. ಈಗ ದಡ ಇಲ್ವಲ್ಲ, ಅದಕ್ಕೇನಪ್ಪ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿರುವ ಹಿನ್ನೆಲೆಯಲ್ಲಿ ಸಂಗಣ್ಣ ಕರಡಿ ಕಣ್ಣೀರು ಹಾಕಿದ್ದಾರೆ. ನೆಚ್ಚಿನ ನಾಯಕ ಕಣ್ಣೀರು ಹಾಕ್ತಾ ಇರೋದನ್ನ ಕಂಡು ತಾವು ಕಣ್ಣೀರು ಹಾಕಿದ್ರು ಅವರ ಅಭಿಮಾನಿಗಳು. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಒಂದು ಭಾವನಾತ್ಮಕವಾದಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಯಿತು. ಟಿಕೆಟ್ ಗೊಂದಲದ ಮಧ್ಯೆ ರೈಲ್ವೆ ಉದ್ಘಾಟನೆ ಮಾಡಿದ್ದಾರೆ ಸಂಸದ ಸಂಗಣ್ಣ ಕರಡಿ. ಸಿಂಧನೂರು ಜನರ ದಶಕಗಳ ಕನಸಿದು ಸಂಗಣ್ಣ ಕರಡಿ ಅವರಿಂದ ನನಸಾಗಿದ್ದು ಸಿಂಧನೂರು ರೈಲ್ವೆ ನಿಲ್ದಾಣವನ್ನು ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಕರಡಿ ಸಂಗಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಏನು ಈ ಟಿಕೆಟ್ ಕೈ ತಪ್ಪಿರುವಂತ ಕಾರಣ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.